ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ ಆಗಿರೋವಂತಹ ಥ್ರೆಡ್ ಪೈಪಿಂಗ್ ಕೊಟ್ಟು ಯಾವ ರೀತಿ ಒಂದು ಸಿಂಪಲ್ ಆಗಿ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಶಾರ್ಟ್ ಆಗಿತ್ತು ಅಂದ್ಬಿಟ್ಟು ನಾನಿಲ್ಲಿ ಒಂದು ಡಿಸೈನ್ ಥರನೇ ಆಗಲಿ ಅಂದ್ಬಿಟ್ಟು ಥ್ರೆಡ್ ಪೈಪಿಂಗ್ ಕೊಟ್ಟು ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಥ್ರೆಡ್ ಪೈಪಿಂಗ್ ಅನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಕೊಡ್ತೀನಿ. ಅವಾಗ ಬಾರ್ಡರ್ ಥರ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಾನು ಇದನ್ನು ಹಾಕ್ಕೊಂತೀನಿ, ಏನನ್ನು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ತೀನಿ. ಅದಕ್ಕೋಸ್ಕರ ನಾವು ಒಂದು ಸೈಡ್ದು ಫುಟನ್ನು ಹಾಕ್ಕೊಬೇಕು. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನಾನು ಮಾಡಿಟ್ಕೊಂಡಿರೋ ರೆಡಿ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ನಮಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಅಳತೆ ಮಾಡ್ಕೊಂಡು ನಾನು ಇದನ್ನು ಕಟ್ ಮಾಡಿರಲಿಲ್ಲ, ಸೇಮ್ ಕಟ್ ಮಾಡ್ಕೊತೀನಿ. ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ತಕ್ಷಣ ನೀವು ಅಟ್ಯಾಚನ್ನು ಮಾಡ್ಬೋದು. ಥರ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ನಾನು.
ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ಲಾಸ್ಟ್ಗೆ ಈ ಥರ ಬರುತ್ತೆ ನೋಡಿ. ಈ ಬಟನನ್ನು ಇಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಕೆಳಗಡೆ ನೋಡ್ತಾ ಇರ್ಬೋದು, ಕೆಳಗಡೆನೂ ಕೂಡ ನಾನು ಥ್ರೆಡ್ ಪೈಪಿಂಗನ್ನು, ಯಾಕೆ ಅಂತಂದರೆ ಶಾರ್ಟೇಜ್ ಬಂದಿತ್ತು, ಬ್ಲೌಸು ಶಾರ್ಟೇಜ್ ಬಂದಿತ್ತು. ಅದಕ್ಕೆ ಏನ್ಬಿಟ್ಟೆ ನಾನೇನು ಮಾಡಿದೆ, ಈ ಥರ ಒಂದು ಇದನ್ನು ಮಾಡಿದೆ. ನೀವು ಬೇಕು ಅಂದರೆ ಇಲ್ಲೂ ಕೂಡ ಒಂದು ಬಟನನ್ನು ಇಟ್ಕೊಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ನಾನು ಇಲ್ಲೂ ಒಂದು ಇಡ್ತೀನಿ ಸೆಂಟರಲ್ಲಿ, ಇಲ್ಲೂ ಒಂದು ಇಟ್ಟು ಇಲ್ಲೂ ಒಂದು ಇಡ್ತೀನಿ. ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವುದೇ ಒಂದು ಜಾಸ್ತಿ ಓವರ್ ಡಿಸೈನ್ ಇಲ್ಲದಲೇ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡೋದನ್ನು, ಇದು ಫುಲ್ಲು ಥ್ರೆಡ್ ಪೈಪಿಂಗನ್ನು ನಾನು ಕೊಟ್ಟಿದ್ದೀನಿ. ನೀವು ಕೂಡ ಥ್ರೆಡ್ ಪೈಪಿಂಗನ್ನು ಉಪಯೋಗಿಸಿ ಯಾವುದೇ ಡಿಸೈನ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.